ಕೇಸರಿ ವಿದ್ಯಾರ್ಥಿಗಳೇ, ಸಾಕಷ್ಟು ಜನ ಇವತ್ತೇನು ಮಾಡಬೇಕು ಸರ್? ಇವತ್ತು ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಡೇಟ್ ನಿನ್ನೆ ಸುಟ್ಟಿಗಿತ್ತು ಆಲ್ಮೋಸ್ಟ್. ಸೊ ಇವತ್ತು ವೆಂಡಸ್ಡೇ ಅಲ್ವಾ, ಏನು ಮಾಡೋಕೆ ಹೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಗೆ ಗೊತ್ತಿದೆ 2ನೇ ತಾರೀಕಿಗೆ ಮತ್ತು 3ನೇ ತಾರೀಕಿಗೆ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಏನು ಪ್ರಾಪರಾಗಿ ಆಗಿಲ್ವೋ ಅವ್ರು ಹೋಗಿ ಅದನ್ನು ರೆಕ್ಟಿಫೈ ಮಾಡ್ಕೋಬೋದು. ಕೆ ಎ ಬೆಂಗಳೂರು ಮಲ್ಲೇಶ್ವರನು ಹೋಗಿ. ಸೊ ಮಿಕ್ಕಿ ಉಳ್ಕಿದ್ದವ್ರು ಏನು ಮಾಡಬೇಕಂದ್ರೆ, ಸೊ ಆ್ಯಸ್ ಯೂಶ್ವಲ್ ಇವಾಗ ನಿಮ್ಗೆ ಚಾಯ್ಸ್ ಎಂಟ್ರಿ ಮತ್ತು ಕೆಲವರು ಅಡ್ಮಿಷನ್ ಏನು ಪೇಮೆಂಟ್ ಮಾಡೋದಿತ್ತು ಮಾಡ್ಬೋದು. ನಿಮ್ಗೆ ಸಂಪೂರ್ಣವಾಗಿ ಎಲ್ಲವೂ ಓಕೆ ಇತ್ತಂದರೆ ಓಕೆ. ಸೊ ನೀವು ಅದನ್ನು ಅಡ್ಮಿಷನ್ ಪೇ ಮಾಡಿ 3 ತಾಸು ಮಿನಿಮಮ್ ಬಿಡಿ. ಸೊ 2 ತಾಸಲ್ಲಿ ಬಿಡಿ, ನಿಮಗೆ ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗುತ್ತೆ. ತದನಂತರ ನಿಮಗೆ ಅಲ್ಲಿ ನೀವು ಅಡ್ಮಿಷನ್ ಆರ್ಡರ್ ಡೌನ್ ಮಾಡಿಕೊಂಡು ನಿಮ್ಮ ಒಂದು ಕಾಲೇಜಿಗೆ ಹೋಗ್ಬೋದು ಪ್ರಿಂಟನ್ನು ಹೊಡೆಸ್ಕೊಂಡು ಓಕೆ. ಸೊ ದ್ಯಾಟ್ ನೀವು ಅಡ್ಮಿಷನ್ ಎಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಅದು ಅಟೆಸ್ಟೆಡ್ ಮಾಡಿಕೊಂಡು ಅಥವಾ ಅಟ್ಯಾಚ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅದರ ಅಡ್ಮಿಷನ್ ಮಾಡ್ಕೋಬೋದು ಓಕೆ. ಸೊ ಇನ್ನು ಈ ಸೆಕೆಂಡ್ ರೌಂಡ್ ಹೋಗುವಂಥ ವಿದ್ಯಾರ್ಥಿಗಳು ಸುಮ್ಮನೆ ವೇಟ್ ಮಾಡೋದು ಅಷ್ಟೇ, ಇವರು ಅಡ್ಮಿಷನ್ ಮುಗಿಯುವರೆಗೂ ವೇಟ್ ಮಾಡಬೇಕು ಯಾರ್ದು ಚಾಯ್ಸನ್ನು ಕೊಟ್ಟವ್ರದ್ದು ಓಕೆ. ಇದು ಇನ್ನೊಂದು 3-4 ದಿನ ಆಗುತ್ತೆ, ಮತ್ತು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಓಕೆ. ಇನ್ನು ಕೂಡ ನಿಮಗೆ ಟ್ಯಾಂಡ್ಬಲ್ ಬಿಟ್ಟಿಲ್ಲ ಯಾರ್ದು ಸೆಕೆಂಡ್ ರೌಂಡ್ದು ಓಕೆ. ಸೊ ವೇಟ್ ಮಾಡಿ ಓಕೆ. ಸೊ ನಿಮಗೇನೇ ಪ್ರಶ್ನೆ ಕೂಡ ಕಮೆಂಟ್ ತಿಳಿಸಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ.